ಕಡಲ ನಗರಿಯಲ್ಲಿ ಪುಟಾಣಿ ವಿಮಾನಗಳ ಕಲರವ ಜೋರಾಗಿತ್ತು. ಹೆಲಿಕಾಪ್ಟರ್ಗಳ ಸಾಹಸ ನೋಡುಗರ ಎದೆ ಚೆಲ್ಲೆನಿಸಿತು. ಭವಿಷ್ಯದ ಇಂಜಿನಿಯರ್ಗಳ ಚಾಕಚಕ್ಯತೆ ಪ್ರದರ್ಶನ ನೋಡುಗರ ಮನಸೆಳೆಯಿತು. ಅಂದಹಾಗೆ ಇದೆಲ್ಲ ಎಲ್ಲಿ ಅಂತೀರಾ? ಸಹ್ಯಾದ್ರಿ ಕಾಲೇಜಿನ ನಡೆದ ರಾಷ್ಟ್ರಮಟ್ಟದ ಏರೋಫಿಲಿಯಾ ಪ್ರದರ್ಶನದಲ್ಲಿ ಕಂಡುಬಂದ ಝಲಕ್. ಮಂಗಳೂರಿನ ನೀಲಾಕಾಶ ಇಂದು ಪುಟ್ಟ ವಿಮಾನಗಳ ಸಾಹಸಮಯ ಹಾರಾಟಕ್ಕೆ ಸಾಕ್ಷಿಯಾಗಿತ್ತು. ನೇತ್ರಾವತಿಯ ತಟದಲ್ಲಿರುವ ಅಟ್ಯಾರ್ ಸಹ್ಯಾದ್ರಿ ಕಾಲೇಜಿನ ನಿಸರ್ಗ ರಮಣೀಯ ಪ್ರದೇಶದಲ್ಲಿ ರಾಷ್ಟ್ರಮಟ್ಟದ ಏರೋಫಿಲಿಯಾ ಸ್ಪರ್ಧೆ ನಡೆಯಿತು. ಜೈಪುರ ಐಐಟಿ, ಬೆಂಗಳೂರಿನ ಇಂಜಿನಿಯರಿಂಗ್ ಕಾಲೇಜುಗಳು ಸೇರಿದಂತೆ ಸ್ಥಳೀಯ ಕಾಲೇಜುಗಳ ವಿವಿಧ ವಿದ್ಯಾರ್ಥಿಗಳು ತಮ್ಮ ಪುಟಾಣಿ ವಿಮಾನದೊಂದಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಎರಡು ಸಾವಿರದ ಹತ್ತೊಂಬತ್ತರ ಪ್ರಮುಖ ಆಕರ್ಷಣೆಯಾಗಿ ಬೆಂಗಳೂರಿನ 13 ವರ್ಷದ ಬಾಲಕ ಆದಿತ್ಯ ಸುಮಾರು 9 ಬಗೆಯ ವಿಮಾನಗಳ ಹಾರಾಟವನ್ನ ನಡೆಸಿದ್ರು. ರಿಮೋಟ್ ಕಂಟ್ರೋಲ್ ಮೂಲಕ ಆಕಾಶದಲ್ಲಿ ವಿಮಾನಗಳ ವಿವಿಧ ಸಾಹಸಮಯ ಪ್ರದರ್ಶನವನ್ನ ಬಾಲಕ ಆದಿತ್ಯ ನೀಡಿದ್ರು. ಸಣ್ಣ ಇಂಜಿನ್ಗಳ ವಿಮಾನದಿಂದ ಹಿಡಿದು 30 ಸಿಸಿ ಸಾಮರ್ಥ್ಯದ ಇಂಜಿನ್ ಉಳ್ಳ ವಿಮಾನಗಳು ಬಾಲಂಗಳದಲ್ಲಿ ಹಾರಾಡಿದ್ವು. 5 ವರ್ಷದಿಂದ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಇವತ್ತು ಸಹ್ಯಾದ್ರಿ ಕಾಲೇಜಲ್ಲಿ ಶೋ ಮಾಡ್ತೀನಿ. ನಾನು ಪ್ಲೇನ್ ಒಂದು ಎಸ್ಪೆಕ್ಟ್, ಒಂದು 5-star 3D ಬರ್ಡ್, ಮತ್ತು ಸ್ಟಂಟ್ ಮಾಸ್ಟರ್ ಎಲೆಕ್ಟ್ರಿಕ್ ಪ್ಲೇನ್, ಮತ್ತು ಗ್ಲೈಡರ್ ಪ್ರಿಸರ್. ಸೊ 3D ಪ್ಲೇನ್ ಏನು ಮಾಡುತ್ತೆ? 3D ಪ್ಲೇನ್ ತುಂಬ ಏರ್ಬ್ಯಾಟ್ರಿಕ್ ಮಾಡುತ್ತೆ, ಮತ್ತು ಬೇರೆ ಬೇರೆ ಸ್ಟಂಟ್ಸ್ ಮಾಡುತ್ತೆ. ಏರೋನಾಟಿಕ್ಸ್ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸಿಕೊಂಡಿರುವ ಸಹ್ಯಾದ್ರಿ ಇಂಜಿನಿಯರಿಂಗ್ ಮತ್ತು ಆಡಳಿತಾತ್ಮಕ ಕಾಲೇಜು ವತಿಯಿಂದ ಪ್ರೌಢಶಾಲೆಯಿಂದ ಇಂಜಿನಿಯರಿಂಗ್ ವರೆಗಿನ ವಿದ್ಯಾರ್ಥಿಗಳಿಗಾಗಿ ಈ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ವಿಮಾನಯಾನ ಕ್ಷೇತ್ರದಲ್ಲಿ ಭವಿಷ್ಯದಲ್ಲಿ ಆಗ್ತಾ ಇರುವ ಬದಲಾವಣೆಗಳ ಕುರಿತು ಅನ್ವೇಷಣೆ ಆಲೋಚನೆಗೆ ಏರೋ ಮಾದರಿ ಸ್ಪರ್ಧೆ ವೇದಿಕೆಯನ್ನು ಕಲ್ಪಿಸಿದೆ. ನವೀನ ಯುಗದಲ್ಲಿ ವಿಮಾನಯಾನ ಕ್ಷೇತ್ರ ರಾಷ್ಟ್ರದ ಅಭಿವೃದ್ಧಿಗೆ ಯಾವ ರೀತಿ ಸಹಕಾರಿಯಾಗಬಲ್ಲದು ಎಂಬುದನ್ನು ಉತ್ಸಾಹಿ ಯುವ ಮನಸ್ಸುಗಳಿಗೆ ತಿಳಿಸುವುದೇ ಈ ಸ್ಪರ್ಧೆಯ ಉದ್ದೇಶವಾಗಿದೆ. ಭಾಳ ಜನ ಈ ಹಾಬಿ ಆಕ್ಸೆಸಬಲ್ ಇಲ್ಲ ಅಂತ ತಗೊಳ್ಳೋದಿಲ್ಲ. ಸೊ ನಾವು ವಿ ವಾಂಟ್ ಟು ಪ್ರಮೋಟ್ ದಿ ಹಾಬಿ, ಸೊ ದಟ್ ಎಲ್ಲರೂ ಬಂದು ಫ್ಲೈ ಮಾಡಿ. ಇಲ್ಲಿ ನೋಡಿ, ಇಷ್ಟು ದೊಡ್ಡ ಫೆಸಿಲಿಟಿ ಇದೆ, ಇಷ್ಟು ಆಕ್ಸೆಸ್ ಇದೆ ನಿಮಗೆ, ದೊಡ್ಡ ಗ್ರೌಂಡ್ ಇದೆ, ಪ್ಲಸ್ ಎಷ್ಟೊಂದು ಜನ ಎಂಥೂಸಿಯಾಸ್ಟಿಕ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಏನು ಮಾಡಿದ್ವಿ ಅಂತಂದರೆ, ವಿ ಕಮ್ ವಿತ್ ಅಬೌಟ್ 8 ಪ್ಲೇನ್ ತೊಗೊಂಡಿದ್ದೀವಿ. ಒಂದೊಂದೂ ಹೇಗೆ ಫ್ಲೈ ಆಗುತ್ತೆ ಅಂತ ತೋರಿಸ್ತಾರೆ. ದೇಶದಾದ್ಯಂತ 31 ಇಂಜಿನಿಯರಿಂಗ್ ಕಾಲೇಜುಗಳಿಂದ 500 ಅಧಿಕ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ಇಸ್ರೋ ಹ್ಯಾಕಥಾನ್ ದೇಶದಲ್ಲೇ ಮೊತ್ತ ಮೊದಲ ಬಾರಿಗೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೀತಾ ಇದೆ. ಪ್ರೆಸೆಂಟ್ಲಿ ಡ್ರೋನ್ ಪ್ಲೇನ್ಸ್ ಬಗ್ಗೆ ಹೆಚ್ಚಿನದಾಗಿ ಸಂಶೋಧನೆಗಳು ನಡೀತಾ ಇದೆ. ಯಾವ ಥರದ ಸಾಮಾಜಿಕ ಸಮಸ್ಯೆಗಳಿಗೆ ಡ್ರೋನ್ನಿಂದ ಪ್ಲೇನ್ನಿಂದ ಸೊಲ್ಯೂಷನ್ಗಳನ್ನು ಹುಡುಕ್ತಾ ಇದ್ದಾರೆ. ಅದೇ ಥರ ನಾವು ನಮ್ಮ ಸುತ್ತಮುತ್ತಲಿನ ಕಾಲೇಜಿನಲ್ಲಿ, ನಮ್ಮ ಊರಿನಲ್ಲಿ ಈ ಪ್ಲೇನ್ ಡ್ರೋನ್ಗಳ ಬಗ್ಗೆ ನಮ್ಮ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ತಿಳಿಸಬೇಕು, ಅವರಿಗೆ ಇದರ ಬಗ್ಗೆ ಹೆಚ್ಚಿನ ಉತ್ಸಾಹ ಮೂಡಿಸಬೇಕು ಅನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಒಟ್ಟಿನಲ್ಲಿ ಮಂಗಳೂರಿನಲ್ಲಿ ನಡೆದ ಈ ಏರ್ ಶೋ ವಿದ್ಯಾರ್ಥಿಗಳ ಸಾರ್ವಜನಿಕರ ಮನಸೂರೆಗೊಳಿಸಿತು. ಸುಮಾರು 10 ಹೆಚ್ಚು ಬಗೆಯ ಪುಟಾಣಿ ವಿಮಾನಗಳು, 10 ಹೆಚ್ಚು ಡ್ರೋನ್ಗಳು, ಹೆಲಿಕಾಪ್ಟರ್ಗಳನ್ನು ಹಾರಿಸುವ ಮೂಲಕ ಭವಿಷ್ಯದ ಇಂಜಿನಿಯರ್ಗಳು ಚಾಕಚಕ್ಯತೆಯನ್ನು ಪ್ರದರ್ಶಿಸಿದರು. ನಾಗೇಶ್ ಕಾವೂರು, V4 News, 24/7, ಮಂಗಳೂರು.